ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದ್ದು ಕನ್ನಡ ಸಂಘಟನೆಗಳಿಂದ ಬಂದ್ಗೆ ಕರೆ ನೀಡಲಾಗಿದೆ ಮರಾಠ ನಿಗಮ ರಚನೆಗೆ ವಿರೋಧಿಸಿ ಬಂದ್ಗೆ ಕರೆ ನೀಡಲಾಗಿದೆ ಬೆಂಗಳೂರಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಸಿಎಂ ಪ್ರತಿಕೃತಿಯನ್ನು ದಹಿಸಲಾಯಿತು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಸಿಎಂ ಪ್ರತಿಕೃತಿ ದಹನ ಮಾಡಲಾಯಿತು ವಾಟಾಳ್ ನಾಗರಾಜ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದರು ಮರಾಠ ಪ್ರಾಧಿಕಾರ ಆದೇಶ ಹಿಂಪಡೆಯುವಂತೆ ಎಚ್ಚರಿಕೆ ನೀಡಲಾಗಿದೆ ಮರಾಠ ಪ್ರಾಧಿಕಾರ ಆದೇಶ ವಾಪಸ್ಗೆ ವಾಟಾಳ್ ಗಡುವು ನೀಡಿದ್ದಾರೆ ನವೆಂಬರ್ 27 ರವರೆಗೆ ಸರ್ಕಾರಕ್ಕೆ ಗಡುವು ನೀಡಿದೆ ಕನ್ನಡ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಬರಬೇಕು ಅಂತ ಹೇಳಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ ಅಧಿಕಾರ ವಾಪಸ್ ತಗೊಳ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಬಂದ್ ಯಾವತ್ತು ಸರ್ ಕರ್ನಾಟಕ ಬಂದ್ ಐದನೇ ತಾರೀಕು ಡಿಸೆಂಬರ್ 5 ಕರ್ನಾಟಕ ಬಂದ್ ಯಡಿಯೂರಪ್ಪ ರಾಜೀನಾಮೆ ಕೊಡ್ಬೇಕು ಈಗ ವಾಪಸ್ ಪಡ್ಕೊಂಡ್ರೆ ವಾಪಸ್ ಪಡ್ಕೊಳ್ತೀರಾ ಓ ವಾಪಸ್ ಪಡೆದ್ರೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಕರವೇ ಪ್ರವೀಣ್ ಶೆಟ್ಟಿ ಕಿಡಿಕಾರಿದ್ದಾರೆ ಬೆಳಗಾವಿಯಲ್ಲಿ ಕರಾಳ ದಿನ ಆಚರಿಸುವವರಿಗೆ ಬೆಂಬಲ ಕೊಡ್ತೀರಾ ಓಟಿನ ರಾಜಕಾರಣಕ್ಕಾಗಿ 50 ಕೋಟಿ ಅನುದಾನ ನೀಡಬಾರದು ಅಭಿವೃದ್ಧಿ ಪ್ರಾಧಿಕಾರವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧಿಸ್ತೀವಿ ಇವತ್ತು ಕನ್ನಡಿಗರಿಗೆ ಸರಿಯಾದಂತ ವ್ಯವಸ್ಥೆ ಇಲ್ಲ ಇದು ನಡುವೆ ರಾಜ್ಯ ಸರ್ಕಾರ 50 ಕೋಟಿಯನ್ನ ಬಿಡುಗಡೆ ಮಾಡಿ ಓಟಿನ ರಾಜಕಾರಣವನ್ನ ಮಾಡ್ತಾ ಇದೆ ನವೆಂಬರ್ ಅಂದು ಬೆಳಗಾವಿಯಲ್ಲಿ ಕರಾಳ ದಿನವನ್ನ ಆಚರಣೆ ಮಾಡುವಂತ ಮರಾಠಿಗರಿಗೆ ಪ್ರಾಧಿಕಾರವನ್ನ ರಚನೆ ಮಾಡಿದ್ರೆ ನಾಳೆ ಮಾರ್ವಾಡಿಗಳಿಗೆ ಗುಜರಾತಿಗಳಿಗೆ ತಮಿಳರಿಗೆ ತೆಲುಗರಿಗೆ ಪ್ರಾಧಿಕಾರವನ್ನ ರಚನೆ ಮಾಡ್ಕೊಳ್ತೀರಾ ನಮ್ಮಲ್ಲಿ ಅಲೆಮಾರಿ ಜನಾಂಗ ನಮ್ಮಲ್ಲಿ ಅತಿ ಇಂದಂತ ಹಿಂದುಳಿದಂತ ಜನಾಂಗಗಳು ಇರುತ್ತಿದ್ದಾರೆ ಅವರ ಪರಿಸ್ಥಿತಿ ತುಂಬಾ ಕಷ್ಟ ಇದೆ ಅವರಿಗೆ ಮನೆ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಉದ್ಯೋಗ ಇಲ್ಲ ಅವರ ಬಗ್ಗೆ ಗಮನ ಕೊಡಿ ಸ್ವಾಮಿ ಆದ್ರಿಂದ ಈ ಹೋರಾಟವನ್ನ ತೀವ್ರಗೊಳಿಸ್ತೀವಿ ಈ ಕರೆದಿರುವಂತ ಬಂದಿಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಭೆಯನ್ನ ಕರೆದು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಸಭೆಯನ್ನ ಕರೆದು ಮುಂದಿನ ನಿರ್ಣಯವನ್ನ ತಗೊಂತೀವಿ ಈ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಜನಪರವಾಗಿ ಕೆಲಸ ಮಾಡುವಂತ ಮುಖ್ಯಮಂತ್ರಿಗಳು ಈ ಕೂಡಲೇ ಆ ನಿರ್ಣಯವನ್ನು ವಾಪಸ್ ಪಡೆಯಬೇಕು ಅನ್ನುವಂತ ಒತ್ತಾಯವನ್ನು ನಿರಂತರವಾಗಿ ಮಾಡ್ತೀವಿ